ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ಇವತ್ತು ಒಂದು ಸೂಪರ್ ರೆಸಿಪಿ, ನನ್ನ ಫೇವ್ರೆಟ್ ರೆಸಿಪಿ, ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಹೆಲ್ದಿ ರೆಸಿಪಿ ಪಳದ್ಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದು ದಂಟಿನ ಸೊಪ್ಪಿನ ಪಳದ್ಯ, ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಟೇಸ್ಟಿಯಾಗಿರುತ್ತೆ ಅಂದರೆ ಒಳ್ಳೆ ಒಂದು ಲಂಚ್ ಟೈಮ್ಗೆ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ತುಂಬ ಪಾಪ್ಯುಲರ್ ರೆಸಿಪಿ ಇದು. ಸ್ವಲ್ಪ ವೇರಿಯೇಷನ್ ಹಾಕಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದು ಟೇಸ್ಟನ್ನು ಇನ್ನೂ ಹೆಚ್ಚಿಸುತ್ತೆ. ಸೊ ಖಂಡಿತ ಟ್ರೈ ಮಾಡಿ, ಇವತ್ತೇ ಸೊಪ್ಪು ತೊಗೊಂಡು ಈ ಒಂದು ರೆಸಿಪಿನ ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಾ. ಟ್ರೈ ಮಾಡಿಬಿಟ್ಟು ನನಗೆ ತಿಳಿಸ್ಕೊಡಿ ಹೇಗಿತ್ತು ಅಂತ. ಖಂಡಿತ ಈ ರೆಸಿಪಿನ ಮಿಸ್ ಮಾಡಬೇಡಿ ಸ್ನೇಹಿತರೆ. ಸೊ ಬನ್ನಿ ನೋಡ್ಕೊಂಬಿಡೋಣ ಹೇಗೆ ಮಾಡೋದು ಅಂತ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ತಡ ಮಾಡಬೇಡಿ, ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಬನ್ನಿ ನೋಡ್ಕೊಂಬಿಡೋಣ ಹೇಗೆ ಮಾಡೋದು ಅಂತ. ನಾನು ಇಲ್ಲಿ ಒಂದು ಕಟ್ನಷ್ಟು ಫ್ರೆಶ್ ದಂಟಿನ ಸೊಪ್ಪನ್ನು ತೊಗೊಂಡಿದ್ದೀನಿ ನೋಡಿ. ಇದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಚೆನ್ನಾಗಿ ತೊಳ್ಕೊಳ್ಳಿ ಮಾತ್ರ ಸೊಪ್ಪನ್ನು. ಸಣ್ಣದಾಗಿ ಹೆಚ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಇದನ್ನು ಈಗ ನಾನು ಬಾಯ್ಲ್ ಮಾಡ್ಕೊಂಬಿಡ್ತೀನಿ. ಚೆನ್ನಾಗಿ ಬಾಯ್ಲ್ ಆಗಬೇಕು. ಒಂದು ಪ್ಯಾನ್ನಲ್ಲಿ ಸೊಪ್ಪನ್ನು ಹಾಕ್ಕೊಂಡು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಬಿಡ್ತೀನಿ. ಸೆಪ್ರೇಟಾಗೇ ಬೇಯಿಸ್ಕೊಳ್ತಾ ಇದ್ದೀನಿ, ಕುಕ್ಕರಲ್ಲಿ ಏನು ಹಾಕ್ಕೊಳ್ತಾ ಇಲ್ಲ. ಸೊ ಇದು ಬಾಯ್ಲ್ ಆಗೋಷ್ಟರಲ್ಲಿ ಇದಕ್ಕೆ ಮಸಾಲ ಏನು ನೋಡ್ಕೊಂಬಿಡೋಣ ನೋಡಿ. ಒಂದು ಕಾಲು ಕಪ್ಪಲ್ಲ, ಒಂದು 2 ಟೀ ಚಮಚ ತೊಗರಿಬೇಳೆ ನೆನೆಸಿಟ್ಕೊಂಡೆ ನೈಟು. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ 1 ಸ್ಪೂನು, 1 ಕಪ್ ಫುಲ್ಲು ತೆಂಗಿನ ತುರಿ. ನೋಡಿದ್ರಲ್ಲ ಹೀಗೆ ತೊಗರಿ ಬೇಳೆ ನೆಂದಿದೆ ಈಗ ಚೆನ್ನಾಗಿ. ನೈಟೇ ನೆನೆಸ್ಕೊಂಡೆ, ನೀವು ಬೆಳಗ್ಗೆ ಒಂದು 3-4 ಅವರ್ ನೆನೆಸ್ಕೊಂಡ್ರೂ ಸಾಕು. ಮತ್ತು 3/4 ಟೀ ಚಮಚದಷ್ಟು ಅರಿಶಿನ. ತೊಗರಿ ಬೇಳೆ ನೆನೆಸಿ ಹಾಕ್ಕೊಳ್ಳೋದ್ರಿಂದ ರುಚಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸಿ ನೋಡಿ, ಎಲ್ಲ ಮಸಾಲೆ ಹಾಕ್ಕೊಂಡಿದ್ದೀನಿ. ಕೊನೆಗೆ 1-2 ಕೆಂಪು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಹಸಿ ಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿ ಕಾಂಬಿನೇಷನ್ ತುಂಬ ಟೇಸ್ಟ್ ಕೊಡುತ್ತೆ. ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು, ತೀರಾ ನೈಸ್ಗೇನು ಬೇಡ. ಸೊ ಸೊಪ್ಪು ಬೆಂದಿದೆ ಅನಿಸುತ್ತೆ, ಈಗ ನೋಡ್ಕೊಂಬಿಡೋಣ ನೋಡಿ. ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಬೆಂದಿರೋ ಸೊಪ್ಪಿಗೆ ನಾನೀಗ ರುಬ್ಬಿರೋವಂಥ ಮಸಾಲೆ ಮಿಶ್ರಣವನ್ನು ಸೇರಿಸ್ಕೊಳ್ಳೋಣ. ಮಸಾಲೆ ಎಲ್ಲ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಯಾಕಂದರೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಡಿ. ಉಪ್ಪನ್ನ ಸೇರಿಸ್ಕೊಳ್ಳಿ ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ನೀರು ಮಾತ್ರ ನೀರು ಆಗಬಾರ್ದು, ಇದು ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಈಗ 1 ಕಪ್ನಷ್ಟು ಮೊಸರು, ಹುಳಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಮೊಸರು ಬೇಕು ಅಂತಲೇ ಅಲ್ಲ, ಸಿಹಿ ಮೊಸರು ಹಾಕ್ಕೊಳ್ಬೋದು. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪನ್ನು ಸೇರಿಸ್ಕೊಂಡು 1 ನಿಮಿಷ ಕುದಿಸ್ಕೊಳ್ಳಿ. ಮೊಸರು ಹಾಕಿದ ಮೇಲೆ ಜಾಸ್ತಿ ಕುದಿಬಾರ್ದು ಪಳದ್ಯ ನೋಡಿ. ನಾನು 1 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡು ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟಿದ್ದೀನಿ. ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ, ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಒಣಮೆಣಸಿನ್ಕಾಯಿ ರೆಡಿ ಆದ ತಕ್ಷಣ ಇದನ್ನು ಪಳದ್ಯಕ್ಕೆ ಹಾಕ್ಕೊಂಬಿಡೋಣ. ಒಗ್ಗರಣೆ ಆಪ್ಷನಲ್ಲು, ನಿಮಗೆ ಒಗ್ಗರಣೆ ಬೇಡ, ಮೊಸರು ಇರೋದ್ರಿಂದ ಒಗ್ಗರಣೆ ಬೇಡ ಅಂದ್ರೂ ನಡೆಯುತ್ತೆ, ಹಾಗೇನೂ ತಿನ್ಬೋದು. ಸೊ ಸೂಪರಾಗಿರೋ ಅಂಥ ಪಳದ್ಯ ಅಂತೂ ರೆಡಿಯಾಗೋಯಿತು. ನಾನು ಹೇಳ್ದಂಗೆ ದಂಟಿನ ಸೊಪ್ಪಿನ ಪಳದ್ಯ ಮಾತ್ರ ಆಸಮ್ ಆಗಿರುತ್ತೆ, ಅನ್ನದ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಸೊಪ್ಪು ಉಪಯೋಗಿಸೋದ್ರಿಂದ ತುಂಬ ಹೆಲ್ದಿ ಕೂಡ, ಮಕ್ಕಳಿಗೆ ಎಲ್ಲರಿಗೂ ತುಂಬಾ ಉಪಯುಕ್ತ. ಸೊ ಈ ರೆಸಿಪಿನ ಮಾತ್ರ ಮಿಸ್ ಮಾಡಬೇಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ. ನಾನು ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಫ್ರೆಂಡ್ಸ್.